ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸಬ್ಸ್ಕ್ರೈಬರ್ ಒಬ್ರು ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚ್ಚಿಂಗ್ ಮಾಡೋದು ಯಾವ ರೀತಿ ತೋರಿಸಿ ಅಂತಂದಿದ್ರು ನಾನು ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚ್ಚಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಆದರೆ ಪಾರ್ಟ್ ಒನ್ ಪಾರ್ಟ್ ಟು ಆಗಿ ಮಾಡಿ ಹಾಕ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಾವು ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಮುಂದಿನ ವೀಡಿಯೋದಲ್ಲಿ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡೋದು ಯಾವ ರೀತಿ ಅಂತ ನೋಡೋಣ ನಾನಿವತ್ತು ತುಂಬಾ ಈಸಿಯಾಗಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಬ್ಲೌಸ್ ಕಟ್ಟಿಂಗ್ ಈ ರೀತಿ ಮಾಡೋದ್ರಿಂದ ತುಂಬಾ ಪರ್ಫೆಕ್ಟ್ ಆಗಿ ನಮ್ಮ ಬ್ಲೌಸ್ ಬರುತ್ತೆ ಬಿಗ್ನರ್ಸ್ಗೂ ಕೂಡ ಈಸಿಯಾಗಿ ಇದನ್ನ ಕಟ್ ಮಾಡ್ಬೋದು ಮತ್ತೆ ಸ್ಟಿಚ್ ಕೂಡ ಮಾಡಬಹುದು ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಬೇಗ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಅದ್ರ ಪಕ್ಕದಲ್ಲಿರೋ ಬೆಲ್ಲ ಐಕಾನ್ನ ನ ಪ್ರೆಸ್ ಮಾಡಿ ಬೆಲ್ಲ ಐಕಾನ್ ಪ್ರೆಸ್ ಮಾಡೋದ್ರಿಂದ ಫ್ಯೂಚರ್ ಅಲ್ಲಿ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಬರುತ್ತೆ ನಾನಿವತ್ತು ನೆಟ್ ಫ್ಯಾಬ್ರಿಕ್ಕಿಂದ ಇಂದ ಬ್ಲೌಸ್ನ ಹೊಲಿತಾ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಒಂದು ಮೀಟರ್ ಆಗೋಷ್ಟು ನೆಟ್ ಫ್ಯಾಬ್ರಿಕ್ನ ತಕ್ಕೊಂಡಿದ್ದೀನಿ ಈ ರೀತಿದು ಮತ್ತೆ ಒಂದು ಮೀಟರ್ ಆಗೋಷ್ಟು ಸ್ಯಾಟ್ರನ್ ಫ್ಯಾಬ್ರಿಕ್ನ ತಕ್ಕೊಂಡಿದ್ದೀನಿ ಮತ್ತೆ ಒಂದು ಅಳತೆ ಬ್ಲೌಸ್ ಬೇಕು ನಾವೀಗ ಲೈನಿಂಗ್ ಆಗಿ ತೊಗೊಂಡಿರ್ತೀವಲ್ವ ಆ ಫ್ಯಾಬ್ರಿಕ್ನ ನಾವೀಗ ಈ ರೀತಿ ಮಡಿಸಿ ಹಾಕ್ಕೊಳ್ಬೇಕು ನೋಡಿ ನಾನಿಲ್ಲಿ ಮಡಿಸಿ ಹಾಕ್ಕೊಳ್ತಾ ಇದ್ದೀನಲ್ಲ ಈ ರೀತಿ ಮಡಿಸಿ ಹಾಕ್ಕೊಳ್ಬೇಕು ನಾವೀಗ ಅಳತೆ ಬ್ಲೌಸ್ನ ತೆಕ್ಕೊಳ್ಳೋಣ ಅಳತೆ ಬ್ಲೌಸಲ್ಲಿ ಉಕ್ಸ್ ಜಾಯಿಂಟ್ ಮಾಡಿರ್ತೀವಲ್ವ ಆ ಸೈಡು ನೋಡಿ ಈ ರೀತಿ ಅಳತೆ ಮಾಡಿಕೊಳ್ಬೇಕು ಎಷ್ಟು ಅಳತೆ ಇದೆ ಅಂತ ಈ ಅಳತೆಗೆ ಎರಡು ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಇದನ್ನು ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಾವು ಅಳತೆ ತೊಗೊಂಡಿರ್ತೀವಲ್ವ ಅದಕ್ಕೆ ಎರಡು ಇಂಚ್ ಆಗೋಷ್ಟು ಆ್ಯಡ್ ಮಾಡೋದನ್ನು ಮರಿಬಾರ್ದು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡೋಗಿ ನಮ್ಮ ಬ್ಲೌಸ್ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದ ಕೂಡ ಈ ರೀತಿ ಮಾರ್ಕ್ ಮಾಡಬೇಕು ಮಾರ್ಕ್ ಮಾಡಿದ ಮತ್ತೆ ನೋಡಿ ಈ ರೀತಿ ಸಮನಾಗಿ ಮಾಡಿಕೊಳ್ಬೇಕು ನಾವು ಈ ರೀತಿ ಯಾಕೆ ಮಾಡೋದಂದರೆ ನಮ್ಮ ಬಟ್ಟೆ ಪರ್ಫೆಕ್ಟ್ ಆಗಿರಲಿ ಅಂತ ಈಗ ಅಳತೆ ಬ್ಲೌಸ್ನ ತೆಕ್ಕೊಂಡು ಇದರ ಹಿಂದೆ ಅಂದರೆ ಬ್ಯಾಕ್ ಇರುತ್ತಲ್ವ ನಮ್ಮ ಬ್ಲೌಸಿನ ಬ್ಯಾಕ್ ಅದನ್ನು ಈ ರೀತಿ ಅಳತೆ ಮಾಡಿಕೊಳ್ಬೇಕು ಶೋಲ್ಡರ್ ಇಂದ ಕೆಳಗಡೆವರೆಗೂ ಎಷ್ಟು ಅಳತೆ ಬರುತ್ತೋ ಅದಕ್ಕೆ ಎರಡು ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಉದ್ದನ ಮಾರ್ಕ್ ಮಾಡಿದ ಮತ್ತೆ ಈ ರೀತಿ ಹಿಡಿದು ಈ ರೀತಿ ಸ್ಟ್ರೈಟ್ ಆಗಿ ನೋಡಿ ಈ ರೀತಿ ಈಗ ಇದನ್ನ ಸಾಮ್ನಾಗಿ ಮಾಡಿಕೊಂಡು ನಾವೀಗ ಎಕ್ಸ್ಟ್ರಾ ಇರುತ್ತಲ್ವ ಬಟ್ಟೆ ಅದನ್ನ ಕಟ್ ಮಾಡಿಕೊಳ್ಬೇಕು ಸೈಡಲ್ಲಿ ಇರೋದನ್ನ ಮಾತ್ರ ಕಟ್ ಮಾಡಬೇಕು ಕೆಳಗಡೆ ಇರುತ್ತಲ್ವ ಅದನ್ನ ಕಟ್ ಮಾಡಬಾರ್ದು ಮತ್ತೆ ಕಟ್ ಮಾಡ್ಕೊಳ್ಳೋಣ ಅದನ್ನ ಈಗ ಅಳತೆ ಬ್ಲೌಸ್ ತೆಕ್ಕೊಂಡು ಕೆಳಗಡೆ ನಮ್ಮ ಕ್ರಾಸ್ ಪಟ್ಟಿ ಇರುತ್ತಲ್ವಾ ಆ ಕ್ರಾಸ್ ಪಟ್ಟಿನ ಅಳತೆ ಮಾಡಿಕೊಳ್ಬೇಕು ಕ್ರಾಸ್ ಪಟ್ಟಿಗೆ ಒಂದು ಹೊಲಿಗೆ ಇದೆ ನೋಡಿ ಇಲ್ಲಿ ಮೇಲೆ ಅಲ್ಲಿಂದ ಕೆಳಗಡೆವರೆಗೂ ಎಷ್ಟು ಅಳತೆ ಇದೆಯೋ ಅದಕ್ಕೆ ಕೆಳಗಡೆ ಹೊಲಿಯೋದಕ್ಕೆ ಅರ್ಧ ಇಂಚು ಪ್ಲಸ್ ಮೇಲೆ ಹೊಲಿಯೋದಕ್ಕೆ ಕಾಲು ಇಂಚು ಮುಕ್ಕಾಲು ಇಂಚಿನ ಆ್ಯಡ್ ಮಾಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಅದಾದ ಮತ್ತೆ ಅದ್ರ ಮೇಲೆ ಕೂಡ ಇನ್ನೊಂದು ಹೊಲಿಗೆ ಇರುತ್ತೆ ಅಲ್ಲಿಂದ ನಮ್ಮ ಕ್ರಾಸ್ ಪಟ್ಟಿ ಮೇಲೆ ಜಾಯಿಂಟ್ ಮಾಡಿರ್ತೀವಲ್ವ ಅಲ್ಲಿವರೆಗೆ ಎಷ್ಟಿದೆ ಅಂತ ನೋಡಿ ಅದಕ್ಕೂ ಕೂಡ ಅರ್ಧ ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು ಇದೇ ರೀತಿ ಇನ್ನೊಂದು ಸ್ಟಿಚ್ ಕೂಡ ಇರುತ್ತೆ ಅದನ್ನು ನೋಡಿಕೊಂಡು ಮಾರ್ಕ್ ಮಾಡಬೇಕು ನಾನೀಗ ಕೊರಳಿನ ಉದ್ದನ ಮಾರ್ಕ್ ಮಾಡ್ತಾ ಇದ್ದೀನಿ ಫಸ್ಟು ನಮ್ಮ ಕೊರಳಿನ ಉದ್ದನ ನೋಡ್ಕೊಳ್ಬೇಕು ಎಷ್ಟು ಬಂದಿರುತ್ತೋ ಅದಕ್ಕೆ ಅರ್ಧ ಇಂಚಾಗೋಷ್ಟು ನೋಡಿ ಈ ರೀತಿ ಇಡಬೇಕು ನನ್ನ ಬ್ಲೌಸ್ ಇಲ್ಲಿ ಪರ್ಫೆಕ್ಟ್ ಆಗಿದೆ ಉದ್ದ ಈ ರೀತಿ ಯಾಕೆ ಮಾಡೋದಂದರೆ ನಮ್ಮ ಬ್ಲೌಸಿನ ಉದ್ದ ಪರ್ಫೆಕ್ಟ್ ಆಗಿದೆಯಾ ಅಂತ ನೋಡೋಕ್ಕೋಸ್ಕರ ಈ ರೀತಿ ನೋಡಿದಾಗ ನಿಮ್ಗೆ ಅರ್ಧ ಇಂಚ್ ಏನಾದರೂ ಮೇಲೆ ಎಕ್ಸ್ಟ್ರಾ ಇತ್ತು ಅಂದರೆ ಅದನ್ನು ಸರಿ ಮಾಡಿದರೆ ಆಯಿತು ಅಷ್ಟೇ ನನ್ನ ಕ್ರಾಸ್ ಪಟ್ಟಿ ಉದ್ದ ನಾಲ್ಕು ಇಂಚಿದೆ ಹಾಗಾಗಿ ಇದ್ರ ಮಧ್ಯದಲ್ಲಿ ಸರಿ ಕ್ರಾಸ್ ಪಟ್ಟಿಯ ಮಧ್ಯದಲ್ಲಿ ನಾವು ಮೂರು ಇಂಚನ್ನ ಮಾರ್ಕ್ ಮಾಡಬೇಕು ಅಂದರೆ ನಾಲ್ಕು ಇಂಚಿದೆ ಅಲ್ವಾ ಒಂದು ಇಂಚಿನ ಕಡಿಮೆ ಮಾಡಿ ಅಲ್ಲಿ ಮಧ್ಯದಲ್ಲಿ ಮಾರ್ಕ್ ಮಾಡಬೇಕು ಲಾಸ್ಟ್ಗೆ ನಾವು ಮೂರುವರೆ ಇಂಚಿನ ಮಾರ್ಕ್ ಮಾಡಬೇಕು ಲಾಸ್ಟ್ಗೆ ನಾವು ಅರ್ಧ ಇಂಚ್ ಮಾತ್ರ ಕಡಿಮೆ ಮಾಡಿದರೆ ಸಾಕು ಫಸ್ಟ್ ನಾಲ್ಕು ಇಂಚು ಮಧ್ಯದಲ್ಲಿ ಮೂರು ಇಂಚು ಮತ್ತು ಲಾಸ್ಟ್ಗೆ ಮೂರುವರೆ ಇಂಚು ಈ ರೀತಿ ನೋಡಿ ಒಂದು ಸ್ಕೇಲ್ ಸಹಾಯದಿಂದ ಫಸ್ಟ್ ಈ ರೀತಿ ಸ್ಟ್ರೈಟ್ ಆಗಿ ಲೈನ್ನ ಹಿಡ್ಕೊಳ್ಳಿ ಅದಾದ ಮತ್ತೆ ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಅದಾದ ಮತ್ತೆ ಇಲ್ಲಿಂದ ಈ ಸೈಡ್ಗೆ ಮೂರು ಇಂಚಿನ ಮಾರ್ಕ್ ಮಾಡಿ ಆ ಮೂರು ಇಂಚಿನಿಂದ ಈ ಸೈಡ್ಗೆ ಒಂದು ಇಂಚಿನ ಮಾರ್ಕ್ ಮಾಡಿ ಆ ಒಂದು ಇಂಚಿನಿಂದ ಈ ಸೈಡ್ಗೆ ಇನ್ನೊಂದು ಇಂಚ್ ಕೂಡ ಮಾರ್ಕ್ ಮಾಡಬೇಕು ನೀವು ಸ್ವಲ್ಪ ದಪ್ಪ ಇದ್ದರೆ ಒಂದೂವರೆ ಇಂಚಿನ ಮಾರ್ಕ್ ಮಾಡಬೇಕಾಗುತ್ತೆ ಇಲ್ಲಿ ತೆಳು ಇರೋರಿಗೆ ಒಂದು ಇಂಚ್ ಸಾಕಾಗುತ್ತೆ ಕ್ರಾಸ್ ಪಟ್ಟಿಯ ಮೇಲೆ ಇನ್ನೊಂದು ಮಾರ್ಕ್ ಮಾಡಿರ್ತೀವಲ್ವಾ ಅಲ್ಲಿಂದ ನಾವು ಈ ರೀತಿ ಎರಡೂವರೆ ಇಂಚನ್ನ ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಕೊರಳಿನ ಅಗಲ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಇಲ್ಲಿಂದ ಈ ಸೈಡ್ಗೆ ನಾನು ಕೊರಳಿನ ಅಗಲ ಆರು ಇಂಚಿದೆ ಆರು ಇಂಚ್ಗೆ ಒಂದು ಇಂಚನ್ನ ಕಡಿಮೆ ಮಾಡಿ ಈ ರೀತಿ ಅರ್ಧ ಮಾಡಿಕೊಳ್ಳಿ ಆಗ ಎರಡೂವರೆ ಇಂಚ್ ಬರುತ್ತೆ ಎರಡೂವರೆ ಇಂಚನ್ನ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನಾವು ಚೂಡಿದಾರ್ ಟಾಪ್ಗೆ ಎಷ್ಟು ಅಳತೆ ಬರುತ್ತೋ ಅದನ್ನು ಅರ್ಧ ಮಾಡ್ಕೊಳ್ತೀವಿ ಆದರೆ ಬ್ಲೌಸ್ಗೆ ನಾವು ಎಷ್ಟು ಅಳತೆ ಬಂದಿರುತ್ತೋ ಅದಕ್ಕೆ ಒಂದು ಇಂಚಿನ ಕಡಿಮೆ ಮಾಡಿ ಅದನ್ನು ಅರ್ಧ ಮಾಡಿ ಮಾರ್ಕ್ ಮಾಡಿಕೊಳ್ಬೇಕು ಇದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು ಇದಾದ ಮತ್ತೆ ನೋಡಿ ನಾನು ಆಲ್ರೆಡಿ ಕೊರಳಿನ ಉದ್ದನ ಮಾರ್ಕ್ ಮಾಡಿದ್ದೆ ಅಲ್ವಾ ಈಗ ಈ ರೀತಿ ಸ್ಟ್ರೈಟ್ ಲೈನ್ನ ಹೇಳ್ಕೊಳ್ತಾ ಇದ್ದೀನಿ ಸ್ಟ್ರೈಟ್ ಲೈನ್ನ ಎಳ್ಕೊಂಡ ಮತ್ತೆ ನಾನು ಈ ರೀತಿ ರೌಂಡಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ನಾವು ಶೋಲ್ಡರ್ನ ಅಗಲನ ಅಳತೆ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಫಸ್ಟ್ನಿಂದ ನಮ್ಮ ಶೋಲ್ಡರ್ ಎಷ್ಟು ಅಗಲ ಇದೆ ಅಂತ ನೋಡ್ಕೊಳ್ಳಿ ನೋಡ್ಕೊಂಡ ಮತ್ತೆ ಇದಕ್ಕೆ ಅರ್ಧ ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಶೋಲ್ಡರಿನ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಫಸ್ಟ್ ನೋಡಿ ಬ್ಲೌಸ್ನ ಈ ರೀತಿ ಇಟ್ಟು ಎಷ್ಟು ಅಳತೆ ಬರುತ್ತೋ ಅದನ್ನು ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಸ್ಕೇಲ್ ಸಹಾಯದಿಂದ ಲೈನ್ನ ಎಳ್ಕೊಳ್ಬೇಕು ಆದರೆ ಅದಕ್ಕಿಂತ ಮುಂಚೆ ಕೆಳಗಡೆ ಒಂದ್ಸತಿ ಮಾರ್ಕ್ ಮಾಡಿಕೊಳ್ಳೋಣ ಈ ರೀತಿ ಮಾಡೋದರಿಂದ ಪರ್ಫೆಕ್ಟಾಗಿ ಬರುತ್ತೆ ಅದಾದ ಮತ್ತು ಸ್ಕೇಲ್ನಿಂದ ಈ ರೀತಿ ಸ್ಟ್ರೈಟಾಗಿ ಎಳ್ಕೊಳ್ಳೋಣ ಈಗ ನಾನು ಈ ಮೂಲೆಯಿಂದ ಮೇಲೆಗಡೆಗೆ ಒಂದು ಇಂಚ್ ಆಗೋಷ್ಟು ಮಾರ್ಕ್ ಮಾಡಿಕೊಡ್ತೀನಿ ಇದನ್ನು ನಾವೀಗ ಈ ರೀತಿ ರೌಂಡಾಗಿ ಮಾಡಿಕೊಳ್ಳೋಣ ನೋಡಿ ನಾವು ಇಲ್ಲಿಂದ ಇಲ್ಲಿವರೆಗೆ ಎರಡೂವರೆ ಇಂಚನ್ನ ಮಾರ್ಕ್ ಮಾಡಿದ್ವಲ್ವ ಅದನ್ನು ಕೂಡ ಈಗ ಒಂದು ಸ್ಕೇಲ್ ಸಹಾಯದಿಂದ ಸ್ಟ್ರೈಟ್ ಲೈನ್ನ ಹೇಳ್ಕೊಳ್ಬೇಕು ನಾನಿಲ್ಲಿ ಈ ಮಧ್ಯ ಇದೆಯಲ್ವ ಅಂದರೆ ನಾವು ಈ ಸೈಡ್ ಒಂದು ಇಂಚ್ ಈ ಸೈಡ್ ಒಂದು ಇಂಚನ್ನ ಮಾರ್ಕ್ ಮಾಡಿದ್ವಲ್ವ ಅದ್ರ ಮಧ್ಯ ಮಾರ್ಕಿಗೆ ಮಾರ್ಕಿಂದ ಮೇಲೆಗಡೆಗೆ ಎರಡೂವರೆ ಇಂಚನ್ನ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಅದನ್ನು ಈ ರೀತಿ ಸ್ಟ್ರೈಟಾಗಿ ಲೈನ್ನ ಹೇಳ್ಕೊಂಡು ಈ ಸೈಡಿಂದ ಈ ರೀತಿ ನೋಡಿ ಈ ರೀತಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ವಾ ಆ ರೀತಿ ಮಾರ್ಕ್ ಮಾಡಿಕೊಳ್ಳಿ ನಾನಿಲ್ಲಿ ಎರಡೂವರೆ ಇಂಚನ್ನ ಮಾರ್ಕ್ ಮಾಡಿದ್ದೆ ಅಲ್ವಾ ಇಲ್ಲಿಂದ ಮೇಲೆಗಡೆಗೆ ಒಂದೂವರೆ ಇಂಚನ್ನ ಮಾರ್ಕ್ ಮಾಡಿಕೊಳ್ಬೇಕು ಅದಾದ ಮತ್ತೆ ನೋಡಿ ಈ ರೀತಿ ಇದು ಮಾರ್ಕ್ ಇರುತ್ತಲ್ವ ಅಲ್ಲಿಂದ ಈ ರೀತಿ ಸ್ಟ್ರೈಟಾಗಿಟ್ಟು ಒಂದೂವರೆ ಇಂಚಿಂದ ಈ ಥರ ಮೇಲೆ ಮಾರ್ಕ್ ಮಾಡಿಕೊಳ್ಬೇಕು ನಾನಿಲ್ಲಿ ಮೂರೇ ಮಾರ್ಕ್ ಮಾಡ್ತಾ ಇರೋದು ಕೆಲವೊಬ್ಬರು ನಾಲ್ಕು ಮಾರ್ಕ್ ಮಾಡ್ತಾರೆ ಅದು ಈ ಪ್ಲೇಸಲ್ಲಿ ಮಾಡ್ತಾರೆ ತುಂಬ ದಪ್ಪ ಇದ್ರೆ ಮಾತ್ರ ನಾಲ್ಕು ಮಾರ್ಕ್ ಬೇಕಾಗುತ್ತೆ ಅಲ್ಲದೆ ಹೋದರೆ ಮೂರೇ ಮಾರ್ಕ್ ಸಾಕಾಗುತ್ತೆ ಅದು ಯಾವ ರೀತಿ ಮಾಡೋದಂದ್ರೆ ಇಲ್ಲಿಂದ ಮೇಲೆ ಕಡೆಗೆ ಒಂದೂವರೆ ಇಂಚ್ನ ಮಾರ್ಕ್ ಮಾಡಬೇಕು ಅದಾದ ಮತ್ತೆ ನೋಡಿ ಇಲ್ಲಿಂದ ಮೇಲೆ ಕಡೆಗೆ ಎರಡು ಇಂಚನ ಮಾರ್ಕ್ ಮಾಡಿ ಈ ರೀತಿ ಸ್ಟ್ರೈಟ್ ಆಗಿ ಲೈನ್ ಹಿಡ್ಕೊಂಡ್ರೆ ಆಯಿತು ಈಗ ನಾವು ನಮ್ಮ ಬ್ಲೌಸ್ ಕ್ರಾಸ್ ಪಟ್ಟಿಯಿಂದ ಕೆಳಗಡೆಗೆ ಒಂದು ಇಂಚ್ನ ಈ ರೀತಿ ಮಾರ್ಕ್ ಮಾಡಬೇಕು ಒಂದು ಸ್ಕೇಲ್ ಸಹಾಯದಿಂದ ಇದನ್ನು ಸ್ಟ್ರೈಟ್ ಲೈನ್ನ ಎಳ್ಕೊಳ್ಳಿ ಅದಾದ ಮತ್ತು ಇದನ್ನು ಕಟ್ ಮಾಡ್ಕೊಳ್ಳಿ ಈಗ ನಾನು ನಮ್ಮ ಬ್ಲೌಸ್ನ ಸೈಡ್ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ವ ಇದನ್ನ ಕಟ್ ಮಾಡ್ತಾ ಇದ್ದೀನಿ ನನಗಿಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಂದಿದೆ ಅದ ಕಾರಣ ಮತ್ತು ನಾವು ಇದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ ನಾವು ಮಾರ್ಕ್ ಮಾಡಿರ್ತೀವಲ್ವ ಅದೇ ರೀತಿ ಕಟ್ ಮಾಡಿಕೊಳ್ಬೇಕು ಆದರೆ ಕೊರಳನ್ನ ಕಟ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ಈ ರೀತಿ ಶೋಲ್ಡರ್ ಜಾಯಿಂಟ್ ಇರೋದನ್ನು ಮಾತ್ರ ಬಿಡಿಸ್ಕೊಂಡ್ರೆ ಸಾಕು ಕೊರಳನ್ನ ಯಾಕೆ ಕಟ್ ಮಾಡಬಾರ್ದು ಅಂದರೆ ನಾನು ಲಾಸ್ಟಿಗೆ ಸ್ಟಿಚ್ ಮಾಡುವಾಗ ತೋರಿಸ್ಕೊಡ್ತೀನಿ ನಾನು ತುಂಬ ಈಸಿ ಮೆಥಡಲ್ಲಿ ಸ್ಟಿಚ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ನೀವು ತುಂಬ ಬೇಗ ಹೊಲ್ಕೊಳ್ಬೋದು ಈ ಥರ ಮಾಡಿದರೆ ನಾವು ಕೊರಳಿಗೆ ಕೈ ಹೊಲಿಗೆ ಮಾಡ್ದಿರ ತುಂಬ ಬೇಗ ಸ್ಟಿಚ್ ಮಾಡೋದನ್ನು ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಕ್ರಾಸ್ ಪಟ್ಟಿ ಕಟ್ ಮಾಡಿ ಆದ ಮತ್ತೆ ಬ್ಯಾಕ್ ಪಾರ್ಟಿನ ಕೊರಳಿನ ಉದ್ದನ ಮಾರ್ಕ್ ಮಾಡ್ಕೊಳ್ಳೋಣ ಅದಕ್ಕೆ ನಾವೀಗ ಅಳತೆ ಬ್ಲೌಸ್ನ ಶೋಲ್ಡರ್ನಿಂದ ಈ ರೀತಿ ಇಟ್ಟು ಎಷ್ಟು ಅಳತೆ ಇದೆ ಅಂತ ನೋಡ್ಕೊಳ್ಬೇಕು ಅದಕ್ಕೆ ಅರ್ಧ ಇಂಚಾಗುವಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡಿಕೊಳ್ಳೋಣ ಈ ರೀತಿ ನಾವು ಫ್ರಂಟಲ್ಲಿ ಎಷ್ಟು ಕೊರಳಿನ ಅಗಲನ ಮಾರ್ಕ್ ಮಾಡಿರ್ತೀವೋ ಅಷ್ಟೇ ಇಲ್ಲಿ ಕೂಡ ಮಾರ್ಕ್ ಮಾಡಿಕೊಳ್ಬೇಕು ಮೇಲೆ ಮತ್ತು ಕೆಳಗಡೆ ಎರಡು ಸೈಡ್ಲು ಕೂಡ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಲೈನ್ ಹೇಳ್ಕೊಳ್ಬೇಕು ನಾನು ಹಿಂದೆ ರೌಂಡ್ ಆಗಿನೇ ಮಾರ್ಕ್ ಮಾಡ್ತಾ ಇದೀನಿ ಡಿಸೈನ್ ಬೇಕಿದ್ರೆ ಡಿಸೈನ್ ಕೂಡ ಮಾಡ್ಕೊಳ್ಬೋದು ಅದಾದ ಮತ್ತೆ ಫ್ರಂಟ್ ಪಾರ್ಟ್ ನ ಫ್ರಂಟ್ ಪಾರ್ಟಿನ ಈ ರೀತಿ ಮಾಡಿಸಿರ್ತೀವಲ್ವ ಅದನ್ನು ಅದನ್ನ ನಾವೀಗ ಉಲ್ಟಾ ಮಾಡ್ಕೊಳ್ಬೇಕು ಉಲ್ಟಾ ಮಾಡಿ ಸ್ವಲ್ಪ ಈ ರೀತಿ ಟ್ಯಾಪ್ ಟ್ಯಾಪ್ ಮಾಡ್ತಾ ಹೋಗ್ಬೇಕು ಇದನ್ನೆಲ್ಲ ಫಸ್ಟ್ ಲೆವೆಲ್ ಆಗಿಟ್ಟು ನೋಡಿ ಈ ರೀತಿ ಟ್ಯಾಪ್ ಟ್ಯಾಪ್ ಮಾಡ್ತಾ ಹೋಗ್ಬೇಕು ಈಚೆ ಸೈಡ್ ಇರೋ ಮಾರ್ಕ್ ಆಚೆ ಸೈಡು ಬೀಳುತ್ತೆ ಹಾಗಾಗಿ ಕೆಲವು ಸತಿ ತುಂಬ ಡಾರ್ಕ್ ಮಾರ್ಕಿಂಗ್ ಚಾಕ್ ಯೂಸ್ ಮಾಡಿದರೆ ಡಾರ್ಕ್ ಆಗಿ ಬೀಳುತ್ತೆ ಲೈಟ್ ಯೂಸ್ ಮಾಡಿದರೆ ಸ್ವಲ್ಪ ಲೈಟಾಗಿ ಬಿದ್ದಿರುತ್ತೆ ಅದನ್ನು ನೀವು ಈ ರೀತಿ ಇನ್ನೊಂದು ಸತಿ ಮಾರ್ಕ್ ಮಾಡಿಕೊಡ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಮಗೆ ಟೋಟಲ್ ಮೂರು ಕ್ರಾಸ್ ಪಟ್ಟಿ ಬೇಕಾಗುತ್ತೆ ಆಲ್ರೆಡಿ ನಮಗೊಂದು ಕ್ರಾಸ್ ಪಟ್ಟಿ ಇದೆ ಅಲ್ವಾ ಅದನ್ನು ನಾವೀಗ ಈ ರೀತಿ ಬಟ್ಟೆ ಮೇಲೆ ಇಟ್ಟು ನಾವು ಮಾರ್ಕ್ ಮಾಡಬೇಕು ಇಲ್ಲದೆ ಹೋದರೆ ಡೈರೆಕ್ಟಾಗಿ ಕಟ್ ಮಾಡ್ಬೋದು ಕಟ್ ಮಾಡುವಾಗ ಅರ್ಧ ಇಂಚು ಜಾಸ್ತಿ ಕಟ್ ಮಾಡಬೇಕು ಯಾಕಂದರೆ ನಮ್ಮ ಒರಿಜಿನಲ್ ಕ್ರಾಸ್ ಪಟ್ಟಿ ಯಾವುದು ಅಂತ ಗೊತ್ತಾಗಬೇಕಲ್ವಾ ಹಾಗಾಗಿ ಮತ್ತು ಇನ್ನೊಂದು ಕ್ರಾಸ್ ಪಟ್ಟಿ ನಮಗೆ ನೆಟ್ ಫ್ಯಾಬ್ರಿಕಲ್ಲಿ ಸಿಗುತ್ತೆ ಹಾಗಾಗಿ ನಾನು ಒಂದೇ ಕ್ರಾಸ್ ಪಟ್ಟಿನ ಇಲ್ಲಿ ಕಟ್ ಮಾಡ್ತಾ ಇರೋದು ನನಗೆ ಎರಡು ಸ್ಟ್ರಿಪ್ಸ್ ಕೂಡ ಬೇಕಾಗುತ್ತೆ ಹಾಗಾಗಿ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇದು ಸಾಧಾರಣ ಒಂದು ಹತ್ತು ಇಂಚಿನ ಸ್ಟ್ರಿಪ್ಸ್ನ ಕಟ್ ಮಾಡ್ಬೋದು ಒಂದು ಸ್ಟ್ರಿಪ್ಸ್ ಎರಡು ಇಂಚಿಂದ ಇರಲಿ ಇನ್ನೊಂದು ಸ್ಟ್ರಿಪ್ಸ್ ಒಂದು ಕಾಲು ಇಂಚಿಂದ ಇದ್ದರೆ ಸಾಕು ನೋಡಿ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಸ್ಲೀವ್ಸ್ನ ಕಟ್ ಮಾಡೋಣ ಅದಕ್ಕೆ ನಾನಿಲ್ಲಿ ಫೋರ್ತ್ ಫೋಲ್ಡ್ ಆಗಿ ಈ ರೀತಿ ಬಟ್ಟೆನ ಮಾಡಿಸ್ತಾ ಇದ್ದೀನಿ ಉಳಿದಿರೋ ಬಟ್ಟೆ ಇರುತ್ತಲ್ವ ಅದನ್ನು ಫೋರ್ತ್ ಫೋಲ್ಡ್ ಆಗಿ ಮಡಿಸಿ ಹಾಕ್ಕೊಳ್ಬೇಕು ನಾನು ಎಷ್ಟು ಸ್ಲೀವ್ಸ್ಗೆ ಬೇಕೋ ಅಷ್ಟು ಬಟ್ಟೆನ ಈ ರೀತಿ ಕಟ್ ಮಾಡಿ ತೆಕ್ಕೊಳ್ತಾ ಇದ್ದೀನಿ ಈ ಬಟ್ಟೆಯಲ್ಲಿ ನಮ್ಮ ಸ್ಲೀವ್ಸ್ ಕೆಳಗಡೆ ಜಾಯಿಂಟ್ ಆಗಿ ಬರುತ್ತೆ ಹಾಗಾಗಿ ನಾನು ಫಸ್ಟ್ ಇದನ್ನ ಕಟ್ ಮಾಡ್ತಾ ಇದ್ದೀನಿ ಫಸ್ಟ್ ನಾವು ಅಳತೆ ಬ್ಲೌಸ್ನ ತೆಕ್ಕೊಂಡು ಇದ್ರ ಸ್ಲೀವ್ಸ್ ಎಷ್ಟು ಉದ್ದ ಇದೆ ಅಂತ ನೋಡ್ಕೊಳ್ಬೇಕು ಎಷ್ಟು ಅಳತೆ ಬಂದಿರುತ್ತೋ ಅದಕ್ಕೆ ನಾನು ಒಂದು ಇಂಚನ್ನ ಜಾಸ್ತಿ ಮಾರ್ಕ್ ಮಾಡ್ತಾ ಇದ್ದೀನಿ ಕೆಳಗಡೆ ಮತ್ತು ಮೇಲೆಗಡೆ ಒಲಿಯೋದಕ್ಕೆ ಬೇಕಾಗುತ್ತೆ ಅದಾದ ಮತ್ತೆ ನಮ್ಮ ಸ್ಲೀವ್ಸಿನ ಎಷ್ಟು ಅಗಲ ಇರುತ್ತೋ ಅದಕ್ಕೆ ಎರಡು ಇಂಚನ್ನ ಆ್ಯಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಬೇಕು ಆ ಮಾರ್ಕ್ ಮಾಡಿದ ಪ್ಲೇಸ್ನಿಂದ ಕೆಳಗಡೆಗೆ ಎರಡೂವರೆ ಇಂಚನ್ನ ಮಾರ್ಕ್ ಮಾಡಿ ಅದಾದ ಮತ್ತೆ ನಾನು ತೋರಿಸ್ಕೊಡ್ತಾ ಇದ್ದೀನಲ್ವ ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಈ ಮಾರ್ಕಿಂದ ಸ್ವಲ್ಪ ಮುಂದೆಗಡೆ ಹೋಗಿ ಇದನ್ನು ಮಾರ್ಕ್ ಮಾಡಬೇಕು ನೋಡಿ ನಾನು ಇದನ್ನೀಗ ಕಟ್ ಮಾಡಿಕೊಳ್ತಾ ಇದ್ದೀನಿ ಈ ಮೂಲೆಗೆ ಈಗ ಈ ರೀತಿ ಸಣ್ಣದಾಗಿ ಕಟ್ ಮಾಡಬೇಕು ಈಗ ನಾವು ಕಟ್ ಮಾಡಿರೋದನ್ನು ನಮ್ಮ ನೆಟ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡೋಣ ನಾನಿಲ್ಲಿ ಈ ರೀತಿ ಮಡಿಸಿ ಸಾಧಾರಣ ಕಟ್ ಮಾಡಬೇಕಿರೋದು ಆದರೆ ಇದು ಅಡ್ಡ ಅಡ್ಡ ಫ್ಲವರ್ಸ್ ಬರುತ್ತೆ ಹಾಗಾಗಿ ನಾನು ಈ ರೀತಿ ಉದ್ದ ಇಟ್ಟು ಕಟ್ ಮಾಡ್ತಾ ಇದ್ದೀನಿ ನಿಮ್ಮ ಮೇಯ್ನ್ ಫ್ಯಾಬ್ರಿಕಲ್ಲೂ ಕೂಡ ಫ್ಲವರ್ಸ್ ಆ ಥರ ಏನಾದರೂ ಇದ್ದರೆ ಯಾವ ರೀತಿ ಇಟ್ಟರೆ ಸರಿಯಾಗಿ ಕಾಣುತ್ತೆ ಅಂತ ನೋಡಿಕೊಂಡು ಕಟ್ ಮಾಡಬೇಕಾಗುತ್ತೆ ನೋಡಿ ನಮ್ಮ ಫ್ರೆಂಟ್ ಪಾರ್ಟ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಈ ರೀತಿ ಇಡ್ತಾ ಇದ್ದೀನಿ ಈಗ ನಮ್ಮ ಕ್ರಾಸ್ ಪಟ್ಟಿ ಇರುತ್ತಲ್ವ ಮೇಯ್ನ್ ಕ್ರಾಸ್ ಪಟ್ಟಿ ಅದನ್ನು ಕೂಡ ಈ ರೀತಿ ಇಟ್ಕೊಳ್ಬೇಕು ಈ ರೀತಿ ಇಟ್ಟು ಇದನ್ನ ಈಗ ಕಟ್ ಮಾಡ್ಕೊಳ್ಳೋಣ ಈಗ ಇದ್ರ ಮಧ್ಯೆ ಇರುತ್ತಲ್ವ ನಮ್ಮ ನೆಕ್ಕಿನ ಮಧ್ಯೆ ಈ ರೀತಿ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಈಗ ನಾವು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ ಉಳಿದಿರೋ ಬಟ್ಟೆನ ಈ ರೀತಿ ಮಾಡಿಸ್ಕೊಂಡು ಇದ್ರ ಮೇಲೆ ಬ್ಯಾಕ್ ಪಾರ್ಟ್ನ ಇಟ್ಕೊಳ್ಬೇಕು ಈಗ ಮುಂದೆ ಯಾವ ರೀತಿ ಇಟ್ಟಿದ್ವೋ ಅದೇ ರೀತಿ ಇಟ್ಟು ಇದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ ಇದಾದ ಮತ್ತೆ ಉಳಿದಿರೋ ಬಟ್ಟೆಯಿಂದ ನಾನೀಗ ಸ್ಲೀವ್ಸ್ನ ಕಟ್ ಮಾಡ್ತಾ ಇದ್ದೀನಿ ಫಸ್ಟ್ ಈ ರೀತಿ ಮಾಡಿಸ್ಕೊಳ್ಬೇಕು ನಾನು ಈ ಮೇನ್ ಫ್ಯಾಬ್ರಿಕಲ್ಲಿ ತುಂಬ ಕೆಳಗಡೆ ಪ್ಲೇನ್ ಆಗಿದೆ ಮೇಲೆ ಫ್ಲವರ್ ಇದೆ ಹಾಗಾಗಿ ನನ್ನ ಫ್ಲವರ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ರೀತಿ ಫಸ್ಟ್ ಮಾರ್ಕ್ ಮಾಡ್ತಾ ಇದ್ದೀನಿ ಒಂದು ಸ್ಕೇಲ್ನಿಂದ ಸ್ಟ್ರೈಟಾಗಿ ಆ ಮಾರ್ಕ್ ಮಾಡಿರ್ತೀವಲ್ವಾ ಅಲ್ಲಿ ಅಲ್ಲಿಂದ ಮೇಲೆಗಡೆಗೆ ಈ ರೀತಿ ನಮ್ಮ ಆಗ ಕಟ್ ಮಾಡಿರೋ ಸ್ಲೀವ್ಸ್ನ ಈ ರೀತಿ ಇಟ್ಟು ಇದನ್ನು ನಾನೀಗ ಕಟ್ ಮಾಡ್ತಾಯಿದ್ದೀನಿ ನಾವು ಯಾವ ಬಟ್ಟೆನೂ ಕೂಡ ವೇಸ್ಟ್ ಮಾಡೋದಕ್ಕೆ ಹೋಗಬಾರ್ದು ಪ್ರತಿಯೊಂದು ನಾವು ಪ್ಲ್ಯಾನ್ ಮಾಡಿ ಕಟ್ ಮಾಡಬೇಕಾಗುತ್ತೆ ಯಾಕಂದರೆ ಬ್ಲೌಸ್ ಪೀಸಲ್ಲಿ ನಮಗೆ ತುಂಬ ಕಡಿಮೆ ಬಟ್ಟೆ ಸಿಗುತ್ತೆ ಈಗ ನಾನು ಇಲ್ಲಿ ಕೆಳಗಡೆ ಉಳಿದಿರುತ್ತಲ್ವ ಬಟ್ಟೆ ಅದನ್ನು ನಾನೀಗ ನಮ್ಮ ಉಕ್ಸ್ ಪಟ್ಟಿ ಮತ್ತು ಕಾಜು ಪಟ್ಟಿ ಮಾಡೋದಕ್ಕೆ ಯೂಸ್ ಮಾಡ್ತೀನಿ ನೋಡಿ ಪ್ರತಿಯೊಂದು ಲೈನಿಂಗ್ ಮತ್ತು ನಮ್ಮ ಮೇನ್ ಫ್ಯಾಬ್ರಿಕ್ ಇರುತ್ತಲ್ವ ಅದನ್ನು ಈ ರೀತಿ ಇಟ್ಟು ಮಡಿಸಿ ತೆಕ್ಕೊಂಡಿಟ್ಕೊಳ್ಬೇಕು ಇವತ್ತಿನ ಬ್ಲೌಸ್ ಕಟ್ಟಿಂಗ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಈಸಿಯಾಗಿ ನಾವು ಬ್ಲೌಸ್ ಕಟ್ ಮಾಡೋ ಅಂತ ನೋಡಿದ್ವಿ ಮುಂದಿನ ವೀಡಿಯೋದಲ್ಲಿ ನಾನು ಬ್ಲೌಸ್ ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲಸ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್